ಮಾದಕ ನಟಿಯರಿಗೆ ಜೈಲುವಾಸ ಇವತ್ತು ಕೂಡ ತಪ್ಪಿಲ್ಲ. ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ತುಪ್ಪದ ಬಡಗಿ ಸಪ್ಪೆ ಆಗಿದ್ದಾರೆ. ಆದ್ರೆ ಬೇಲ್ಗಾಗಿ ಕನವರಿಸುತ್ತಿದ್ದ ಸಂಜನಾ ಕಣ್ಣೀರು ಸುರಿಸ್ಬಿಟ್ರು. ಹಾಗಾದ್ರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಹೇಗಿತ್ತು ತೋರಿಸ್ತೀವಿ ನೋಡಿ. ಸೆಪ್ಟೆಂಬರ್ 24ರವರೆಗೆ ರಾಗಿಣಿ ಸಂಜನಾಗೆ ಜೈಲೇ ಗತಿ. ನಶೆ ನಂಟಿನ ಸುಳಿಯಲ್ಲಿ ಸಿಲುಕಿರೋ ಮಾದಕ ನಟಿಯರಿಗೆ ಇವತ್ತು ಕೂಡ ಬೇಲ್ ಸಿಕ್ಕಿಲ್ಲ. ಮನೆಗೆ ಹೋಗೋಣ ಅಂತ ಕನಸು ಕಂಡಿದ್ದವರು ಮತ್ತೆ ಅದೇ ಜೈಲಿನ ಕೋಣೆ ಸೇರಿದ್ದಾರೆ. ಹಾಗಾದ್ರೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗ್ ನಡೀತು, ಸಿಸಿಬಿ ಎಸ್ಎಸ್ಪಿ ವಾದ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರಾಗಿಣಿ ವಿಚಾರಣೆ ಸಂದರ್ಭದಲ್ಲಿ ಬೇರೆಯವರ ಹೆಸರು ಹೇಳಿದ್ದಾರೆ, ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳ ಸಂಪರ್ಕ ಹೊಂದಿದ್ದಾರೆ, ಜಾಮೀನು ಕೊಟ್ಟರೆ ಅವರನ್ನ ರಾಗಿಣಿ ಎಚ್ಚರಿಸಬಹುದು. ಕಳೆದ 5 ವರ್ಷಗಳಿಂದ ಪಾರ್ಟಿಯಲ್ಲಿ ಭಾಗವಹಿಸಿದ್ದಾರೆ, ಪಾರ್ಟಿಗೆ ಬಂದವರಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ದಾರೆ, 20 ವರ್ಷಗಳವರೆಗೆ ಶಿಕ್ಷೆ ನೀಡುವ ಅಪರಾಧ ಮಾಡಿದ್ದಾರೆ. ಎಫ್ಐಆರ್ಗೂ ಮೊದಲೇ ತನಿಖೆ ನಡೆಸಿದ್ದಾರೆ. ತನಿಖೆಗೆ ಸಿಆರ್ಪಿಸಿಯ ನಿಯಮಗಳನ್ನ ಪೊಲೀಸರು ಪಾಲಿಸಿಲ್ಲ, ರಾಗಿಣಿ ಬಂಧನಕ್ಕೆ ಕಾನೂನು ಪ್ರಕ್ರಿಯೆ ಅನುಸರಿಸಿಲ್ಲ, ಪೊಲೀಸರೇ ಕಾನೂನನ್ನ ದುರುಪಯೋಗ ಮಾಡಿದ್ದಾರೆ, ಪೊಲೀಸರೇ ರಾಗಿಣಿ ವಿರುದ್ಧ ಒಳಸಂಚು ಮಾಡಿದ್ದಾರೆ. ರಾಗಿಣಿ ಡ್ರಗ್ಸ್ ವ್ಯವಹಾರದಲ್ಲಿ ತಮ್ಮ ಪಾತ್ರ ಬಹಿರಂಗಪಡಿಸಿದ್ದಾರೆ. ರಾಗಿಣಿ ಡ್ರಗ್ಸ್ ಸಿಂಡಿಕೇಟ್ನಲ್ಲಿದ್ದಾರೆ, ಡ್ರಗ್ಸ್ ಸರಬರಾಜಿನಲ್ಲಿ ತೊಡಗಿದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರಾಗಿಣಿಗೆ ಜಾಮೀನು ನೀಡಬಾರದು. ರಾಗಿಣಿ ಪೊಲೀಸರಿಗೆ ನೀಡಿದ್ದಾರೆ ಎನ್ನಲಾದ ಹೇಳಿಕೆ ನಂಬಲರ್ಹವಲ್ಲ. ರಾಗಿಣಿ ಆರ್ಮಿ ಅಧಿಕಾರಿ ಕುಟುಂಬದಿಂದ ಬಂದವರು, ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ. ಸಿಸಿಬಿಯ ಕೆಲ ಸಮಾಜಮುಖಿ ಕಾರ್ಯಗಳಿಗೂ ರಾಗಿಣಿ ಸ್ಪಂದಿಸಿದ್ದಾರೆ. ರಾಗಿಣಿಗೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲ. ರಾಗಿಣಿ ಉತ್ತಮ ಸಂಸ್ಕಾರವುಳ್ಳ ನಟಿ, ಜಾಮೀನು ಕೊಡಬಾರದ ಯಾವುದೇ ಅಪರಾಧ ಮಾಡಿಲ್ಲ, ಹೀಗಾಗಿ ಜಾಮೀನು ನೀಡಬೇಕು. ಬೇಲ್ ಸಿಗದಿದ್ದಕ್ಕೆ ಜೈಲಲ್ಲೇ ಗೋಳಾಡಿದ ಗರ್ಲ್ ರಾಣಿ. ವಾದ ಮತ್ತು ಆಕ್ಷೇಪಣೆಯನ್ನ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಸೆಪ್ಟೆಂಬರ್ 24ಕ್ಕೆ ಮುಂದೂಡಿತ್ತು. ಈ ಸುದ್ದಿ ತಿಳಿಯುತ್ತಿದ್ದಂತೆ ಜೈಲಿನಲ್ಲಿದ್ದ ರಾಗಿಣಿ ಮೌನಕ್ಕೆ ಶರಣಾದ್ರೆ ಸಂಜನಾ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ನಾವು ತಪ್ಪು ಮಾಡಿಲ್ಲ, ನಮ್ಮನ್ನ ಜೈಲಿನಿಂದ ರಿಲೀಸ್ ಮಾಡಿ ಅಂತ ಕೇಳಿಕೊಂಡ್ರಂತೆ. ಅಲ್ಲಿನ ಜೈಲು ಸಿಬ್ಬಂದಿ ಸಂಜನಾಗಿ ಸಾಂತ್ವನ ಹೇಳಿದ್ದಾರೆ. ಒಟ್ನಲ್ಲಿ ಸಂಜನಾ ಮತ್ತು ರಾಗಿಣಿಯನ್ನು ಹಕ್ಕಿಗಳಿಗೆ ನಶೆ ನಂಟೆ ಉರುಳಾಗಿದ್ದು ಜೈಲಿನಲ್ಲಿ ಒದ್ದಾಡುವಂತಾಗಿದೆ. ರಮೇಶ್, TV9, ಬೆಂಗಳೂರು.